ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ. ಇದು ಸ್ಯಾಟರ್ಡೇ ಈವ್ನಿಂಗ್ ಲಾಗ್. ಆ್ಯಂಡ್ ಈವ್ನಿಂಗ್ ಲಾಗನ್ನು ದೇವ್ರಿಗೆ ದೀಪ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೋಡಿ, ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಗೋಲು ಕೂಡ ಊರಿಂದ ಬಂದಿದ್ದಾನೆ. ಆ್ಯಂಡ್ ಇಲ್ಲಿ ಮೇಲೆ ಗೋಲು ಮತ್ತು ಆದ್ಯ ಇಬ್ಬರು ಆಟ ಆಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅತ್ತಿಗೆ ಕೂಡ ಇಲ್ಲೇ ಕೂತಿದ್ದಾರೆ. ಸೊ ಇವಾಗ ಈವ್ನಿಂಗ್ ಮೇಲೆ ಕೂಡ ದೇವ್ರಿಗೆ ದೀಪ ಹಚ್ಚಿದ್ದಾರೆ. ಆ್ಯಂಡ್ ಇಲ್ಲಿ ಅಮ್ಮ ಕೂತಿದ್ದಾರೆ. ಗೋಲು ಹಾಯ್ ಮಾಡು. ಏನು ಹಚ್ಕೊಂಡು ನೋಡಿಲ್ಲಿ ತಕೋ. ಆ್ಯಂಡ್ ಇಲ್ಲಿ ಗೋಲು ಮತ್ತು ಆದ್ಯ ಕೂಡ ಹೇಳ್ತಾ ಇದ್ದಾರೆ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಪ್ಲೀಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ನಮ್ಮ ಏರಿಯಾದಲ್ಲಿ ನೋಡಿ, ಈ ಥರ ಒಂದು ಬೈಕ್ ಮೇಲೆ ಮುನ್ಸಿಪಾಲ್ಟಿಯವರು ಬಂದಿದ್ದರು. ಸೊ ಈ ಥರ ಸ್ಪ್ರೇ ಮಾಡಿ ಹೋಗಿದ್ದಾರೆ, ಬಿಕಾಸ್ ಸೊಳ್ಳೆಗಳು ತುಂಬ ಆಗಿದೆ ಈಗ ಅಂತ ಈ ಥರ ಸ್ಪ್ರೇ ಮಾಡಿ ಹೋದರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇನಂದರೆ, ಸೊ ಇದು ಸಜ್ಜಕ, ಸಜ್ಜಕದ ರವೆ ಅಂತ ಕರೀತಾರೆ ಇದಕ್ಕೆ. ಸೊ ಇದನ್ನು ನಾವು ಸಜ್ಜಕದ ಗೋಧಿಯನ್ನು ತಂದುಬಿಟ್ಟು ಅದನ್ನು ಮಿಲ್ಲಲ್ಲಿ ಈ ಥರ ಒಡಿಸ್ಕೊಂಡು ಬರ್ತೀವಿ. ತೊಗೊಂಬಂದುಬಿಟ್ಟು ನಂತರ ಇದರದ್ದು ಉಪ್ಪಿಟ್ಟು ಕೂಡ ಮಾಡ್ತೀವಿ. ಅದೇ ರೀತಿ ಇದ್ರದ್ದು ಸ್ವೀಟು ಸಜ್ಜಕ ಕೂಡ ಮಾಡ್ತೀವಿ. ಸೊ ಇವತ್ತು ನಾನು ಸಜ್ಜಕನೇ ಮಾಡ್ತಿರೋದು. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡಿ, ಮೊದಲಿಗೆ ಸಜ್ಜಕದ ರವೆ ಬೇಕು, ನಂತರ ನೋಡಿ ಬೆಲ್ಲ, ಆ್ಯಂಡ್ ಒಂದು ಚೂರೆ ಚೂರು ಕೊಬ್ಬರಿ, ಆಮೇಲೆ ಒಂದೆರಡು ಏಲಕ್ಕಿ, ನಂತರ ಇದು ಬಡೆ ಸೊಪ್ಪು. ಸೊ ಇದು ಹಾಕಿದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನೋಡಿ, ಇದನ್ನು ಮೊದಲಿಗೆ ಮಿಕ್ಸಿಲಿ ಪುಡಿ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡಿ, ಕೊಬ್ಬರಿಯನ್ನು ಈ ಥರ ಪುಡಿ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನು ಒಂದು ಬೌಲಲ್ಲಿ ತೆಗೆದು ಬಿಟ್ಟಿರ್ತೀನಿ. ಸೊ ಈಗ ಮತ್ತೆ ಮಿಕ್ಸಿಗೆ ಈ ಸೋಂಪು ಅಥವಾ ಬಡೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಂದಿಷ್ಟು ಹಾಕಿದರೆ ಸಾಕು. ಆ್ಯಂಡ್ ಒಂದೆರಡು ಏಲಕ್ಕಿ, ಏಲಕ್ಕಿ ಹೀಗೆ ಹಾಕೋಣ, ಮಿಕ್ಸಿಲ್ಸನ್ನು ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ತೀನಿ. ಸೊ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಮಿಕ್ಸಿ ಮಾಡೋದ್ರಿಂದ ಇದು ಚೆನ್ನಾಗಿ ಪುಡಿಯಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ, ಮಿಕ್ಸಿ ಮಾಡ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ ಏಲಕ್ಕಿ ಸಿಪ್ಪೆ ಇದೇ ಥರ ಉಳಿದಿದೆ. ಸೊ ಅದನ್ನು ತೆಗೆದು ಬಿಡೋಣ. ಸೊ ನೋಡಿ, ಇವಾಗ ಸೋಂಪು ಕೂಡ ಎಲ್ಲ ಪುಡಿ ಪುಡಿ ಆಗಿದೆ. ಸೊ ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ನೀರು ಕಾಯಿಸ್ಕೊಳ್ತೀನಿ. ಸೊ ಇವಾಗ ಒಂದು ಪಾತ್ರೆಯನ್ನು ಇಟ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ನೀರು ಕಾಯಿಸ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಗ್ಲಾಸ್ ರವೆಗೆ ಎರಡರಿಂದ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಸೊ ನೀರಿದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಬಾಯ್ಲ್ ಆದಮೇಲೆ ನಂತರ ಇದರಲ್ಲಿ ಬೆಲ್ಲ ಹಾಕೋಣ. ಇವಾಗ ನೀರು ಬಿಸಿ ಆಗಿದೆ, ಇದಕ್ಕೆ ಈಗ ಬೆಲ್ಲ ಹಾಕೊಳ್ತೀನಿ. ಸೊ ನೀರು ಜೊತೆಗೆ ಬೆಲ್ಲನೂ ಈ ಥರ ಬಿಸಿಯಾಗಿ ಕರಗ್ಬಿಡುತ್ತೆ. ಸೊ ಇವಾಗಲೇ ಹಾಕೊಂಡ್ಬಿಡ್ತೀನಿ. ಸ್ವೀಟ್ ನೋಡಿಬಿಟ್ಟು ಬೆಲ್ಲ ಇಲ್ಲಿ ಜಾಸ್ತಿ ಮತ್ತು ಕಡಿಮೆಯನ್ನು ಮಾಡ್ಕೊಳ್ಬಹುದು. ಆ್ಯಂಡ್ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆನೆ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ. ಸೊ ಇಷ್ಟು ಸಾಕಾಗುತ್ತೆ ನೋಡಿ ಬೆಲ್ಲ. ಸೊ ಈ ಬೆಲ್ಲ ಎಲ್ಲ ಕರಗಬೇಕು ಈಗ ಈ ನೀರಲ್ಲಿ. ಆ್ಯಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಲ್ಲ ಕರಗೋ ಅಷ್ಟರಲ್ಲಿ ನಾವು ಈ ರವೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು.
ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಬೆಲ್ಲನೂ ಆಲ್ಮೋಸ್ಟ್ ಕರಗಿದೆ. ಸೊ ಇವಾಗ ಇದು ಆಫ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಕಡೆಗೆ ಇದು ಇನ್ನೂ ಚೂರು ಫ್ರೈ ಮಾಡಬೇಕು. ಸೊ ಇವಾಗ ಇದು ಫ್ರೈ ಆಗಿದೆ ನೋಡಿ. ಆ್ಯಂಡ್ ಈಗ ಈ ಬೆಲ್ಲದ ನೀರನ್ನು ಸೋದಿಸ್ಕೊಳ್ತೀನಿ, ಬಿಕಾಸ್ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅದು ಹೋಗುತ್ತೆ. ಹಾಗಾಗಿ ಸೊ ಮತ್ತೆ ಇದೇ ಪಾತ್ರೆಗೆ ಈ ನೀರನ್ನು ಹಾಕೋಣ. ಈಗ ಇದಕ್ಕೆ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ. ನಂತರ ಈ ಬಡೆ ಸೊಪ್ಪು ಮತ್ತು ಏಲಕ್ಕಿ ತುರಿಯನ್ನು ಹಾಕ್ತಾ ಇದ್ದೀನಿ, ಅಥವಾ ಸಣ್ಣ ಮಾಡ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಸೊ ಇವಾಗ ಒಂದು ಕುದಿ ಬರಬೇಕು, ಅಂದರೆ ಒಂದು ಸತಿ ಕುದಿಯೋಕೆ ಸ್ಟಾರ್ಟ್ ಆದರೆ ಇದರಲ್ಲಿ ಮತ್ತೆ ರವೆ ಹಾಕ್ಕೊಳ್ಬೋದು. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಕುದೀತಾ ಇದೆ. ಇವಾಗ ಇದಕ್ಕೆ ರವೆ ಹಾಕ್ಕೊಳ್ತೀನಿ. ಆ್ಯಂಡ್ ಇವಾಗ ಎಲ್ಲ ರವನ್ನು ಹಾಕಿದ್ದೀನಿ ಇದರಲ್ಲಿ. ಸೊ ನೋಡಿ ಇದು ಇವಾಗ ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಯಿತು. ಸೊ ಇವತ್ತಿನ ಒಂದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಆಗಿದೆ ನೋಡಿ. ಸೊ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಒಂದು ಸಿಂಪಲ್ ರೆಸಿಪಿ ತಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಬಾಯ್ ಬಾಯ್.